ಸೋಂಕು ಹರಿದಾಡ್ತಾ ಇದೆ ಬಟ್ ಸಿಂಟಮ್ಸ್ ಗಳು ಯಾರಿಗೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಟೆಸ್ಟ್ ಮಾಡಿಸ್ಕೊಂಡ್ರೆ ಆಲ್ಮೋಸ್ಟ್ ಆಲ್ ನಂಬರ್ಸ್ಗಳು ಸಾವಿರಕ್ಕೂ ಹೆಚ್ಚಾಗ್ಬೋದು ಅಂತ ಕಾಣಿಸುತ್ತೆ ಒಂದೇ ಟೈಮಿಗೆ ನಾಲ್ಕನೇ ಅಲೇ ಕೊರೊನಾ ತಡೆಗೆ ಈಗ ಸರ್ಕಾರ ಸಿದ್ಧವಾಗ್ತಾ ಇದೆ ಸೊ ನಿನ್ನೆಯಷ್ಟೇ ತಾಂತ್ರಿಕ ಸಲಹಾ ಸಮಿತಿ ಜೊತೆಗೆ ಆರೋಗ್ಯ ಸಚಿವ ಸುಧಾಕರ್ ಅವರು ಸಭೆಯನ್ನ ನಡೆಸಿದ್ರು ಎಚ್ಚರ ತಪ್ಪದಂತೆ ಸಲಹೆಯನ್ನ ತಜ್ಞರ ಸಮಿತಿ ಈಗ ನೀಡಿದೆ ಈಗಲೇ ಮುನ್ನೆಚ್ಚರಿಕೆ ಕ್ರಮಕ್ಕೆ ಸೂಚನೆಯನ್ನ ತಜ್ಞರು ಕೊಟ್ಟಿದ್ದಾರೆ ಒಂದಿಷ್ಟು ನಿಯಮ ಜಾರಿಗೆ ಸರ್ಕಾರದ ಪ್ಲಾನ್ ಅನ್ನ ಮಾಡಿಕೊಳ್ಳಾಗ್ತಾ ಇದೆ ಕೊರೋನಾ ನಾಲ್ಕನೇ ಅಲೆ ಆತಂಕದಲ್ಲಿ ಈಗ ರಾಜ್ಯ ಸರ್ಕಾರ ಇದೆ ಈಗಾಗಲೇ ಅದು ಜನರ ಸಾಮಾನ್ಯರ ಎಲ್ಲಾ ಕೂಡ ಹಬ್ಬಿದಂಗೆ ಕಾಣಿಸ್ತಾ ಇದೆ ಅಲ್ಲಲ್ಲ ರ್ಯಾಂಡಮ್ ರಾಂಡಮ್ ಈಗ ಸ್ಕೂಲಲ್ಲಿ ಏಕಾಏಕಿಯಾಗಿ ಹೋಗಿ ಟೆಸ್ಟ್ ಅನ್ನ ಮಾಡಿಸ್ಕೊಂಡಾಗ ಅಷ್ಟೊಂದು ಕೇಸ್ ಗಳು ಬರ್ತಾ ಇದೆ ಅಂತಂದ್ರೆ ಅದು ಹಬ್ಬಿದೆ ಬಟ್ ಸಿಂಪ್ಟಮ್ಸ್ಗಳೆಲ್ಲೂ ಕೂಡ ಇಲ್ಲ ಅದು ದೊಡ್ಡ ಮಟ್ಟದಲ್ಲಿ ಪ್ರಭಾವವನ್ನು ಬೀರೋ ರೀತಿಯಲ್ಲಿ ಹಾನಿ ಮಾಡುವಂತ ರೀತಿಯಲ್ಲಿ ಕಾಣಿಸ್ಕೊಳ್ಳೋಂಗೆ ಕಾಣ್ತಾ ಇಲ್ಲ ಅಂತ ಇದೆ ಈಗ ನೋಡ್ತಾ ಇರುವಂತದ್ದು ಏಕಾಏಕಿಯಾಗಿ ಹೋಗಿ ಟೆಸ್ಟ್ ಮಾಡಿಸಿದಾಗ ಅವ್ರಿಗೆ ಸಿಂಪ್ಟಮ್ಸ್ ಇಲ್ಲ ಏನೂ ಇಲ್ಲ ಕೊರೋನಾ ಕೇಸ್ ಕಾಣಿಸ್ತಾ ಇದೆ ಅಂತ ಅರ್ಥ ಏನು ಆಗಿದ್ದಾಗ ಸೊ ಪ್ರತಿ ಜಿಲ್ಲೆಯಲ್ಲಿ ಈಗ ತ್ರೀ ಟಿ ನಿಯಮವನ್ನ ಜಾರಿ ಮಾಡೋಕೆ ಮುಂದಾಗಿದ್ದಾರೆ ಟೆಸ್ಟಿಂಗ್ ಟ್ರೀಟಿಂಗ್ ಮತ್ತೆ ಟ್ರೀಟ್ಮೆಂಟ್ ಅಂತ ಹೇಳಿ ಟ್ರೇಸಿಂಗ್ ಮತ್ತೆ ಟ್ರೀಟ್ಮೆಂಟ್ ಸೊ ಈಗ ಮಾಸ್ಕ್ ಬಗ್ಗೆ ಹೆಚ್ಚು ಜಾಗೃತಿಗೆ ವಿಶೇಷ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಮಾಡಬೇಕಾಗಿಲ್ಲ ಜನರಿಗೆ ಗೊತ್ತಿದೆ ಮೂರಲೆ ನೋಡಾಗಿದೆ ಅದರಿಂದ ಮತ್ತೆ ಪದೇ ಪದೇ ಹೇಳಬೇಕಾಗತ್ಯತೆ ಅಗತ್ಯತೆ ಇಲ್ಲ ಆದೇಶ ಹೊರಡಿಸ್ಬೇಕು ಮಾಸ್ಕ್ ಹಾಕೊಳ್ಳಿ ನೀವು ಅಂತ ಹೇಳಿ ಇಲ್ಲ ಜನನೇ ತಿಳ್ಕೊಳ್ಬೇಕು ನಾನು ಹಾಕ್ಕೊಳ್ಬೇಕು ಈಗ ಕೇಸ್ ಜಾಸ್ತಿ ಬರ್ತಾ ಇದೆ ಅಂದಾಗ ಅರ್ಥ ಮಾಡ್ಕೊಳ್ಬೇಕು ಜನ ಮಾಡ್ಕೊಳ್ತಾರೆ ಅಂತ ನಮ್ಮ ನಂಬಿಕೆ ಸದ್ಯ ಮಾಸ್ಕ್ಗೆ ದಂಡ ಪ್ರಯೋಗ ಇಲ್ಲ ಓಕೆ ದಂಡ ಸದ್ಯಕ್ಕಂತೂ ಹಾಕ್ತಾ ಇಲ್ಲ ಕಾರಣ ಸ್ವಲ್ಪ ಟೈಮ್ ಕೊಡ್ತಾರೆ ಜನರಿಗೂ ಕೂಡ ಗೊತ್ತಾಗಬೇಕು ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ವಿಚಾರ ಸೊ ಅದು ಗೊತ್ತಾದ ತಕ್ಷಣ ಅವರೇ ಹಾಕಕ್ಕೆ ಶುರು ಮಾಡ್ತಾರೆ ತುಂಬಾ ಜನ ಹಾಕ್ಕೊಂಡು ಓಡಾಡ್ತಾರೆ ಕೆಲವರು ಹಾಕಿ ಜೇಬಲ್ ಇಟ್ಕೊಂಡು ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾರೆ ಕೆಲವರು ಕೆಳಗಡೆ ಹಾಕೊಂಡು ಓಡಾಡ್ತಾರೆ ಅವ್ರವ್ರಿಗೆ ಇಷ್ಟ ಬಂದಂಗೆ ಬಟ್ ಆಮೇಲೆ ಪರಿಸ್ಥಿತಿಗಳನ್ನು ಅವರವರು ಅನುಭವಿಸ್ಕೊಳ್ತಾರೆ ಜನ ಎಚ್ಚರಗೊಳ್ಳದೆ ಹೋದರೆ ದಂಡ ಫಿಕ್ಸ್ ಅಂತಿದ್ದಾರೆ ಅದನ್ನಂತೂ ಕಾಯ್ತಾ ಇರ್ತಾರೆ ದಂಡ ಹಾಕೋಕ್ಕೆ ಅದಕ್ಕೂ ಅವಕಾಶ ಮಾಡಿ ಕೊಡಬೇಡಿ ಜನ ಕಳೆದ ಬಾರಿ ಎಲ್ಲ ನೋಡಿದಿರಲ್ಲ ಎಷ್ಟೆಷ್ಟು ಕೋಟಿ ಗಟ್ಟಲೆ ದಂಡ ಕಟ್ಟುವಂಥ ಪರಿಸ್ಥಿತಿ ಆಗಿದೆ ಅವ್ರು ಲೆಕ್ಕ ನೋಡಿಬಿಟ್ರೆ ಅಷ್ಟೊಂದು ಜನ ಕಟ್ಟಿದ್ರೆ ಆ ದಂಡ ಅಂತ ಅನಿಸ್ಬಿಡ್ತು ಬೂಸ್ಟರ್ ಡೋಸ್ ಜಾಗೃತಿ ಜೊತೆಗೆ ಲಸಿಕೆ ಅಭಿಯಾನವನ್ನು ಬೂಸ್ಟರ್ ಡೋಸ್ ವಿಚಾರದಲ್ಲಿ ಸ್ವಲ್ಪ ಯಾರೆಲ್ಲ ಇರ್ತೀರಾ ಮಾರ್ಕೆಟ್ಗಳಲ್ಲಿ ಓಡಾಡುವಂಥವ್ರು ಜನರ ಜೊತೆಗೆ ಮಿಂಗಾಲಾಗುವಂಥವ್ರು ತಪ್ಪದೆ ಬೂಸ್ಟರ್ ಡೋಸನ್ನು ಹಾಕಿಸ್ಕೊಳ್ಳಿ ನಮ್ಮ ಮನೆಯಲ್ಲಿ ವಯಸ್ಸಾಗಿರುವಂಥವ್ರು ಯಾರಾದರೂ ಇದ್ದರೆ ಬೂಸ್ಟರ್ ಡೋಸನ್ನು ಅವಕಾಶ ಮಾಡಿಕೊಡಿ ಹಾಕಿಸಿ ಅವರಿಗೆ ಬೂಸ್ಟರ್ ಡೋಸನ್ನು ನೀವು ಹಾಕಿಸ್ಕೊಳ್ಳಿ ಸೇಫ್ ಆಗಿರುತ್ತೆ ಆಮೇಲೆ ಕೈಯೆಲ್ಲ ಮೀರಿ ಹೋದಂಥ ಸಂದರ್ಭದಲ್ಲಿ ಏನು ಮಾಡೋಕ್ಕಾಗಲ್ಲ ಅಸಹಾಯಕರಾಗಿ ನಿಂತ್ಕೊಳ್ತೀರಾ ಅಸಹಾಯಕರಾಗಿ ಸೊ ಮಕ್ಕಳ ಲಸಿಕೆ ಅಭಿಯಾನಕ್ಕೆ ಮತ್ತಷ್ಟು ಚುರುಕನ್ನು ಕೊಡೋದು ಈಗಾಗಲೇ ಹನ್ನೆರಡು ವರ್ಷದ ಮೇಲ್ಪಟ್ಟಂಥವರಿಗೆಲ್ಲ ಲಸಿಕೆ ಇದೆ ಶಾಲೆಗಳಲ್ಲಿ ಲಸಿಕೆ ನೀಡಲು ಕ್ರಮಕ್ಕೆ ಚಿಂತನೆಯನ್ನ ಕೂಡ ಮಾಡಲಾಗ್ತಾ ಇದೆ ಇಷ್ಟೊತ್ತಿಗೆ ಮಾಡಬೇಕಾಗಿತ್ತು ಅದನ್ನ ಅದರಲ್ಲಿ ನಿರ್ಲಕ್ಷ್ಯವನ್ನು ಮಾಡಿದ್ರು ಇವರು ಪಠ್ಯವನ್ನು ಇಟ್ಕೊಂಡು ತಲೆಯಲ್ಲಿ ಓಡಾಡ್ತಾ ಇದ್ರು ಅದರ ಬದಲಾಗಿ ಈ ಕೆಲಸವನ್ನ ಮಾಡಿದ್ರೆ ಇಷ್ಟೊತ್ತಿಗೆ ಒಂದಿಷ್ಟು ಬರ್ತಿತ್ತೇನೋ ಆ ವಿಚಾರಗಳು ತಲೆಯಲ್ಲೇ ಓಡಲಿಲ್ವೇನೋ ವಿಮಾನ ನಿಲ್ದಾಣದಲ್ಲಿ ಮಾರ್ಗಸೂಚಿ ಪಾಲನೆ ಇವುಗಳನ್ನೆಲ್ಲ ಮಾಡ್ತಾರೆ ಇದು ನಾಲ್ಕನೇ ಅಲೆನ ಆಗಿದ್ದಾಗ ಗಡಿ ಭಾಗಗಳಲ್ಲಿ ಮತ್ತಷ್ಟು ಎಚ್ಚರಿಕೆಯ ಕ್ರಮವನ್ನ ತೆಗೆದುಕೊಳ್ತಾರೆ ಅಂತಿದ್ದಾರೆ ಔಷಧಿ ಬೆಡ್ ಆಕ್ಸಿಜನ್ ಆಸ್ಪತ್ರೆಗಳೆಲ್ಲ ಸಿದ್ಧತೆ ಅವೆಲ್ಲ ಮಾಡ್ಕೊಳ್ತಾರೆ ಅದೇನು ದೊಡ್ಡ ಕಷ್ಟ ಆಗಲಿಕ್ಕಿಲ್ಲ ಈಗ ಅನುಭವ ಅನುಭವ ಇರೋದ್ರಿಂದ ಆ ವಿಚಾರದಲ್ಲಿ ಹೆಜ್ಜೆಯನ್ನು ಇಡ್ತಾರೆ ಪ್ಪ ಬೆಂಗಳೂರಿನಲ್ಲಿ ಹೆಚ್ಚಾದ್ರೂ ಕೂಡ ಯಾವುದೇ ರೀತಿ ಆಸ್ಪತ್ರೆ ದಾಖಲಾತಿ ಆಗ್ತಾ ಇಲ್ಲ ತಾವು ನೋವು ಕೂಡ ಎಲ್ಲೂ ಕೂಡ ಆಗ್ತಾ ಇಲ್ಲ ನಾವು ಮೈಮರಿದ್ರು ಕೂಡ ಕಷ್ಟ ಆಗುತ್ತೆ ಅರವತ್ತು ವರ್ಷ ಮೇಲ್ಪಟ್ಟು ಪ್ರಿವೆಂಟಿವ್ ಡೋಸ್ ಅನ್ನ ತೆಗೆದುಕೋಬೇಕು ಅದೇ ರೀತಿ ಹನ್ನೆರಡು ವರ್ಷ ಮೇಲ್ಪಟ್ಟು ಮನೆ ಮನೆಗೆ ಹೋಗಿ ಲಸಿಕಾಕರಣವನ್ನು ಮಾಡುವಂತ ಒಂದು ಯೋಜನೆಯನ್ನ ರೂಪಿಸಿದೀವಿ ಮಾಸ್ಕ್ ಗಳನ್ನ ಹಾಕೋದ್ರಿಂದ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಬಹಳ ಅವಶ್ಯ ಹೇಳಿ ನಾವು ಮನವಿ ಮಾಡ್ತೇವೆ ಬಿಬಿಎಂಪಿ ಪಿ ಬಗ್ಗೆನೆ ಡೆಂಗಿಯನ್ನ ಯಾವ ರೀತಿಯಲ್ಲಿ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕು ಸಂಖ್ಯೆ ಸ್ವಲ್ಪ ಸೊ ಈಗ ಅವ್ರು ಹೇಳ್ತಾ ನಾನು ಹೇಳ್ತಾ ಇದೆ ವಿಚಾರದಲ್ಲಿ ಆಸ್ಪತ್ರೆಗೆ ದಾಖಲಾಗುವಂತ ವಿಚಾರ ಅಂತಂದ್ರೆ ಜನಸಾಮಾನ್ಯರಲ್ಲಿ ಈಗಾಗಲೇ ಕೊರೋನಾ ವ್ಯಾಪಿಸಿದಂಗೆ ಕಾಣಿಸ್ತಾ ಇದೆ ಅದು ದೊಡ್ಡ ಪ್ರಭಾವವನ್ನು ಬೀರ್ತಾ ಇಲ್ಲ ಪರಿಣಾಮವನ್ನ ಬೀರ್ತಾ ಇಲ್ಲ ಸಿಂಟಮ್ಸ್ ತೋರಿಸ್ತಾ ಇಲ್ಲ ಆಸ್ಪತ್ರೆಗೆ ದಾಖಲಾಗೋ ಮಟ್ಟದಲ್ಲಿ ಅದು ಇದ್ದಂಗೆ ಕಾಣಿಸ್ತಾ ಇಲ್ಲ ಇಲ್ಲದೇ ಇದ್ರೆ ರ್ಯಾಂಡಮ್ ಆಗಿ ಎಲ್ಲೋ ಟೆಸ್ಟ್ ಮಾಡಿದಾಗ ಅಂತ ಹೇಳಿ ಇಪ್ಪತ್ತು ಹತ್ತು ಕೇಸ್ಗಳು ಬರುತ್ತೆ ಅಂತಂದಾಗ ಆಲ್ರೆಡಿ ಸ್ಪ್ರೆಡ್ ಆದಂಗೆ ಇದ್ದಂಗಿದೆ ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ದಳವೆ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಇದ್ದಾರೆ ಶ್ರೀನಿವಾಸ್ ಈಗ ಈಗ ಸುಧಾಕರ್ ಅವರು ಹೇಳ್ತಾ ಇರುವಂತ ರೀತಿಯನ್ನ ನೋಡ್ತಾ ಇದ್ರೆ ಆಸ್ಪತ್ರೆಗೆ ದಾಖಲಾಗ್ತಾ ಇರುವಂಥ ಸಂಖ್ಯೆ ಇಲ್ಲ ಬಟ್ ಕೇಸ್ಗಳ ಸಂಖ್ಯೆ ಬರ್ತಾ ಇದೆ ಅಂತಂದ್ರೆ ಇದು ಹರಡಿದೆ ಅಂತ ಅನಿಸುತ್ತೆ ಆದ್ರೆ ಪರಿಣಾಮವನ್ನ ಬೀರೋ ಮಟ್ಟಕ್ಕೆ ಈ ನಾಲ್ಕನೆಯಲ್ಲಿ ಕೊರೋನಾ ಇದ್ದಂಗೆ ಕಾಣಿಸ್ತಾ ಇಲ್ಲ ಈಗಿನ ಪರಿಸ್ಥಿತಿಗೆ ಅಲ್ವಾ ಶ್ರೀನಿವಾಸ್ ಆ ಅರುಣ್ ಹೌದು ನಿನ್ನೆ ಕೂಡ ಏನು ಆರೋಗ್ಯ ಸಚಿವ ಸುಧಾಕರ್ ಅವರು ತಜ್ಞರ ಜೊತೆ ಸಭೆಯನ್ನ ಮಾಡಿದ್ದಾರೆ ಸದ್ಯದ ಮಟ್ಟಿಗೆ ಆತಂಕ ಪಡುವಂತಹ ವಿಚಾರಗಳು ಯಾವುದೇ ಇಲ್ಲ ಯಾಕೆಂದ್ರೆ ಕರೋನಾ ಅಂದ್ರೆ ದಿನೇ ದಿನೇ ಹೆಚ್ಚಳ ಆಗ್ತಿದ್ರು ಕೂಡ ಆಸ್ಪತ್ರೆಗೆ ಸೇರುವವರ ಸಂಖ್ಯೆ ತೀರಾ ಕಡಿಮೆ ಇದೆ ಎನ್ನುವಂಥದ್ದು ಆ ಸಚಿವರೇ ಹೇಳುವಂಥದ್ದು ಆದ್ರೂ ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು ತಜ್ಞರಿಂದನೂ ಕೂಡ ಅನೇಕ ಸಲಹೆಗಳನ್ನ ಸ್ವೀಕಾರ ಮಾಡಿದ್ದಾರೆ ಪ್ರಮುಖವಾಗಿ ನಿನ್ನೆಯ ಸಭೆಯಲ್ಲೂ ಕೂಡ ಸುಧಾಕರ್ ಅವರು ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ರು ಟೆಸ್ಟಿಂಗ್ ಪ್ರಮಾಣವನ್ನು ನಾವು ಹೆಚ್ಚಳ ಮಾಡ್ತೀವಿ ಎನ್ನುವಂಥದ್ದು ಸೊ ಹಾಗಾಗಿ ಟೆಸ್ಟಿಂಗ್ ಪ್ರಮಾಣವನ್ನು ಕೂಡ ಹೆಚ್ಚಳ ಮಾಡಲಿಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿರುವಂತದ್ದು ಅದರ ಜೊತೆಗೆ ಟ್ರೇಸಿಂಗ್ ಮಾಡುವಂತದ್ದು ಮತ್ತೆ ಟ್ರೀಟ್ಮೆಂಟ್ಗೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಲಾಗುತ್ತೆ ಯಾಕಂದ್ರೆ ಜೂನ್ ನ ನಾಲ್ಕನೇ ವಾರದ ನಂತರ ಕೇಸ್ನ ಪ್ರಮಾಣ ಮತ್ತಷ್ಟು ಹೆಚ್ಚಳ ಆಗಬಹುದು ಅನ್ನುವಂಥದ್ದು ರಾಜ್ಯ ಸರ್ಕಾರದ ಲೆಕ್ಕ ಮತ್ತೆ ತಜ್ಞರ ಒಂದು ಸಲ ಸೂಚನೆಗಳು ಸೊ ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಏನು ಹೆಚ್ಚು ಸೋಂಕು ಹರಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಕ್ರಮಗಳು ತೆಗೆದುಕೊಳ್ಳಲಾಗುತ್ತಿದೆ ಮತ್ತೆ ಬೂಸ್ಟರ್ ಡೋಸ್ ಅನ್ನು ಏನು ಕೊಡುವಂತದ್ದಿದೆ ರಾಜ್ಯ ಸರ್ಕಾರ ಅದನ್ನ ಹೆಚ್ಚು ಹೆಚ್ಚು ಪ್ರಚಾರ ಮಾಡಬೇಕು ಜಾಗೃತಿ ಮೂಡಿಸಿ ಬೂಸ್ಟರ್ ಡೋಸ್ ಅನ್ನು ಕೂಡ ಹೆಚ್ಚಾಗಿ ಕೊಡಬೇಕು ಒಂದಿಷ್ಟು ಸಲಹೆಗಳನ್ನು ತಜ್ಞರು ಕೊಟ್ಟಿರುವಂತದ್ದು ಜೊತೆ ಜೊತೆಗೆ ಮಕ್ಕಳಿಗೆ ಲಸಿಕೆಯನ್ನು ಪ್ರಮಾಣ ತೀರ ಕಡಿಮೆ ಆಗ್ತಿದೆ ಮಕ್ಕಳಿಗೆ ಲಸಿಕೆ ಕೊಡುವಂತದ್ದನ್ನು ಕೂಡ ಹೆಚ್ಚಳ ಮಾಡಬೇಕು ಅನ್ನುವಂತಹ ಸೂಚನೆ ಮತ್ತೆ ಸಲಹೆಗಳನ್ನು ತಜ್ಞರು ಕೊಟ್ಟಿರುವಂತದ್ದು ಮತ್ತೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮತ್ತಷ್ಟು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಇದೆಲ್ಲವೂ ಕೂಡ ನಾಲ್ಕನೇ ಅಲೆ ರಾಜ್ಯ ಸರ್ಕಾರ ದಿನಗಳಲ್ಲಿ ತೆಗೆದುಕೊಳ್ಬಹುದಾದಂತಹ ಕ್ರಮಗಳನ್ನ ಈಗಾಗಲೇ ಸಭೆಯನ್ನ ಮಾಡಿ ಸುಧಾಕರ್ ಅವರು ಘೋಷಣೆ ಮಾಡಿರುವಂತದ್ದು ಕರೋನಾ ಕಂಟ್ರೋಲ್ ಮಾಡಬೇಕು ನಿಟ್ಟಿನಲ್ಲಿ ಎಲ್ಲಾ ಕ್ರಮಗಳನ್ನ ಸರ್ಕಾರ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ ಅರುಣ್ ಓಕೆ ಶ್ರೀನಿವಾಸ್ ನಿಮ್ ಪೊಲಿಟಿಕಲ್ ಮತ್ತೆ ಶಿಕ್ಷಣ ಇಲಾಖೆ ಎರಡು ಕವರ್ ಮಾಡ್ತಾ ಇರೋದ್ರಿಂದ ಹೇಳ್ತೀನಿ ಶಿಕ್ಷಣ ಇಲಾಖೆ ಅವರು ಪಠ್ಯದ ಬಗ್ಗೆ ಒತ್ತು ಕೊಟ್ಟಷ್ಟು ಬೂಸ್ಟರ್ ಡೋಸಿಗೆ ಒತ್ತು ಕೊಟ್ಟದಿದ್ರೆ ಇಷ್ಟೊತ್ತಿಗೆ ಮಕ್ಕಳಿಗೂ ಕೂಡ ಹನ್ನೆರಡು ವರ್ಷದ ಮೇಲ್ಪಟ್ಟಂತ ಮಕ್ಕಳಿಗೆ ಕೊಟ್ಬಿಡ್ತಿದ್ರೇನೋ ಇಷ್ಟೊತ್ತಿಗೆ ಥ್ಯಾಂಕ್ ಯು ಶ್ರೀನಿವಾಸ ನಿಮ್ಮೆಲ್ಲ ಮಾಹಿತಿಗೆ